ಆರ್ಆರ್ ನಗರ ವಿಧಾನಸಭಾ ಕ್ಷೇತ್ರದ ಜ್ಞಾನಭಾರತಿ ವಾರ್ಡಿನ ಅಧ್ಯಕ್ಷರಾದ ಡಾಕ್ಟರ್ ಎಚ್ ತುಕಾರಾಮ್ ರವರು ತಮ್ಮ ಕಚೇರಿಯಲ್ಲಿ ಕಾರ್ಯಕರ್ತರೊಂದಿಗೆ ಸರಳವಾಗಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ಈ ಸಂದರ್ಭದಲ್ಲಿ ಎಲ್ಲಾ ಕಾರ್ಯಕರ್ತರು ಡಾಕ್ಟರ್ ಎಚ್ ತುಕಾರಾಮ್ ರವರಿಗೆ ಹೂಗುಚ್ಛ ನೀಡಿ ಮುಂದಿನ ದಿನಗಳಲ್ಲಿ ಬಿಬಿಎಂಪಿ ಸದಸ್ಯರಾಗಬೇಕು ಎಂದು ಶುಭ ಕೋರಿದರು. ಸರ್, ಇದು ನನ್ನ ಮೊದಲ ಈ ಥರದ ಆಚರಣೆ ಮಾಡ್ಕೊತಿರೋದು ಮೊದಲ ಹುಟ್ಟುಹಬ್ಬ. ನನ್ನೆಲ್ಲ ಪ್ರೀತಿಯ ಕಾರ್ಯಕರ್ತರು, ಮುಖಂಡರುಗಳು ಎಲ್ಲ ಒಂದು ಕಡೆ ನನ್ನ ಜನ್ಮದಿನ ಹೇಗೂ ಗೊತ್ತಾಗಿ ಒಂದು ಆಚರಣೆ ಮಾಡಬೇಕು ಅಂತೇಳಿ ಒಂದು ರೀತಿಯಲ್ಲಿ ನನ್ನ ಪದದಲ್ಲಿ ಹೇಳ್ಬೇಕಾದ್ರೆ ಒಂದು ಬಲವಂತವಾಗಿ ಮಾಡ್ಕೊಂಡಂಗಿದೆ. ಆದರೆ ಅವ್ರ ಪ್ರೀತಿ ವಿಶ್ವಾಸಕ್ಕೆ ನಾನು ಋಣಿಯಾಗಿದ್ದೇನೆ, ಆಭಾರಿಯಾಗಿದ್ದೇನೆ. ಅವರೆಲ್ಲ ಹಾರೈಕೆ, ಅವರೆಲ್ಲ ಆಶೀರ್ವಾದ. ಏನು ನಮ್ಮ ಕಾರ್ಯಕರ್ತರು ಮುಖಂಡರಲ್ಲಿ ಏನಿದೆ, ಮುಂದಿನ ದಿನಗಳಲ್ಲಿ ನನಗೊಂದು ರಾಜಕೀಯ ಭವಿಷ್ಯದಲ್ಲಿ ಒಳ್ಳೆಯದಾಗಲಿ ಅಂತ ಅವರ ಮಾತಿನ ಹಾರಕ್ಕೆ ನನಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಅವಕಾಶ ಸಿಕ್ಕದ್ದೇ ಆದರೆ ಎಲ್ಲರನ್ನು ಜೊತೆ ಕರ್ಕೊಂಡು ಹೋಗೋದ್ರ ಜೊತೆಗೆ ಪಕ್ಷವನ್ನು ಉತ್ತಮ ರೀತಿಯಲ್ಲಿ ಸಂಘಟನೆ ಮಾಡಿ ಒಂದು ಕೈ ಪಕ್ಷದ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸುವಂಥ ಕೆಲಸವನ್ನು ನನ್ನೆಲ್ಲ ಕಾರ್ಯಕರ್ತರ ಜೊತೆ ಇಲ್ಲೇನು ಇಂಥದ್ದು ನಮ್ಮೇನು ಕಾಂಗ್ರೆಸ್ ಕುಟುಂಬ ಇದೆ, ನಾವೆಲ್ಲರೂ ಸೇರಿ ಕೆಲಸವನ್ನು ಮಾಡ್ತೇವೆ. ನಮ್ಮಲ್ಲಿ ಏನು ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರ ತರ ನಿಟ್ಟಿನಲ್ಲಿ ನಾವೆಲ್ಲರೂ ಶ್ರಮ ವಹಿಸ್ತೇವೆ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಸರ್, ಒಂದು ಜನಸಾಮಾನ್ಯರಿಗೆ ಸಿಗ್ಬೋದಂತ ಈಗ ನಮ್ಮ ಕೆಂಪಣ್ಣವ್ರು ಹೇಳ್ದಂಗೆ ನಾವು ಈ ಶ್ರಮ್ ಕಾರ್ಡ್ಗಳಂತ ಒಂದನ್ನು ಉಚಿತವಾಗಿ ಮಾಡಿಸ್ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ವಿ ಎಲ್ಲ ವಾರ್ಡಲ್ಲೂ. ಈಗ ಕೆಂಪಣ್ಣವ್ರು ಅಂತವ್ರು ಸುಮಾರು ಸಾವಿರಾರು ಗಟ್ಟಲೆ ಆರ್ಆರ್ ನಗರದಲ್ಲಿ ಮಾಡಿಸ್ಕೊಟ್ಟಿದ್ದಾರೆ. ನಮ್ಮ ಲೇಬರ್ ಸೆಲ್, ಮುಖ್ಯವಾಗಿ ಲೇಬರ್ ಸೆಲ್ನವ್ರು ಏನಿದಾರಲ್ಲ, ಇಡೀ ವಾರ್ಡ್ಗಳಲ್ಲಿ ಅವರೇ ಒಂದು ಸ್ವಲ್ಪ ಉತ್ತಮವಾಗಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ನಮ್ಮನ್ನು ಅವ್ರ ಜೊತೆಗೆ ಹಾಕ್ಕೊಂಡು ಕೆಲಸ ಮಾಡೋದ್ರ ಜೊತೆಗೆ ಅವರ ಸಹಕಾರ ಕೊಡ್ತಿದ್ದಾರೆ. ಹಾಗಾಗಿ ಈ ಥರದ ಈಗ ಮುಂದಿನ ಭಾನುವಾರ ಒಂದು ಐ ಕ್ಯಾಂಪ್ ಇಟ್ಕೊಂಡಿದ್ವಿ. ಸುಮಾರು ಕಣ್ಣಿನ ಚಿಕಿತ್ಸೆಗಳನ್ನು ಉಚಿತವಾಗಿ ಮಾಡಿಸ್ತಾಯಿದ್ವಿ. ಆಮೇಲೆ ಕನ್ನಡಕಗಳನ್ನು ಉಚಿತವಾಗಿ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ವಿ. ರಾಜಕೀಯ ಒಂದು ಕಡೆ ಆದರೆ ಜನಸಾಮಾನ್ಯರಿಗೇನು ಕೆಲವೊಂದು ಆಸ್ಪತ್ರೆಗಳಲ್ಲಿ ಹೋಗಿ ಖರ್ಚು ಮಾಡೋಕ್ಕಾಗದೇ ಇರೋಂಥ ಸ್ಥಿತಿ ಏನಿದೆ ಅವುಗಳನ್ನು ನಮ್ಮ ಪಕ್ಷ ಮತ್ತು ನಮ್ಮಗಳೆಲ್ಲಗಳು ಸೇರಿಕೊಂಡು ಅವರಿಗೆ ಕಡಿಮೆ ವೆಚ್ಚದಲ್ಲಿ ಕೆಲವು ಟೈಮಲ್ಲಿ ನಾವು ಮಾಡ್ತಾ ಇರೋದು ಉಚಿತವಾಗಿ ಅಂತೇಳಿ ಉಚಿತವಾಗಿ ಒಂದು ಶಸ್ತ್ರಚಿಕಿತ್ಸೆ ಆಗ್ಬೋದು ಅಥವಾ ಇನ್ನಿತರ ಕೆಲವೊಂದು ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೀವಿ. ಸರ್, ಸರ್, ತುಕಾರಾಮ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಜ್ಞಾನಭಾರತಿ ವಾರ್ಡ್ನ ಅಧ್ಯಕ್ಷ ಆದ ನಂತರ ಭಾಳಷ್ಟು ದಿನಗಳ ನಂತರ ಕಾಂಗ್ರೆಸ್ ಪಕ್ಷ ಏನು ಇದರಲ್ಲಿ ಅಂದರೆ ಮುನಿರತ್ನ ಅವರು ಕಾಂಗ್ರೆಸ್ ಪಕ್ಷ ಬಿಟ್ಟು ಹೋದ ನಂತರ ಜ್ಞಾನಭಾರತ ವಾರ್ಡಿನಲ್ಲಿ ಪ್ರಬುದ್ಧವಾದ ಒಬ್ಬ ನಾಯಕ ಇರಲಿಲ್ಲ ನಮಗೆ. ಅವರು ಆ ಪ್ರಬುದ್ಧವಾದ ನಾಯಕ ಸ್ಥಾನನ ತುಂಬಿಸಿದ್ದಾರೆ. ಅವರಿಗೆ ದೇವರು ಇನ್ನೂ ಆಯಸ್ಸು ಆರೋಗ್ಯ ಕೊಟ್ಟು ಇನ್ನೂ ಒಳ್ಳೇದು ಮಾಡಲಿ. ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಒಂದು ಕಾರ್ಪೊರೇಟರಾಗಿ ಬಿ ಬಿ ಎಂ ಪಿ ಸದಸ್ಯರಾಗಿ ಮುಂದೆ ಬರಲಿ ಅಂತ ಹೇಳ್ಬಿಟ್ಟು ದೇವ್ರ ಹತ್ರ ನಾವೆಲ್ಲ ಕೋರ್ಕೋತೀವಿ. ನಮ್ಮ ಜ್ಞಾನಭಾರತಿ ವಾರ್ಡಿನ ತುಕಾರಾಮ್ ಸರ್ ಅವರು ಹಲವಾರು ಭಾಳ ಕೆಲಸ ಮಾಡ್ತಾಯಿದ್ದಾರೆ. ಈಗ ಈ ಶ್ರಮ್ ಕಾರ್ಡ್ ಮಾಡಿಸಿದ್ದಾರೆ, ಆಮೇಲೆ ಕಣ್ಣಿನ ಚಿಕಿತ್ಸೆಯನ್ನು ಮಾಡ್ತಾಯಿದ್ದಾರೆ. ಆದರೆ ಅವರು ಈ ಭಾಗದಲ್ಲಿ ಇನ್ನೂ ಎತ್ತರವಾಗಿ ಬೆಳೀಲಿ ಅಂದ್ಬಿಟ್ಟು ನಾವು ಹಾರೈಸ್ತೀವಿ.